ಸೊ ಅದು 1,00,000 ರೂಪಾಯಿ ಒಬ್ಬ ತೆರಿಗೆ ಕಟ್ತಾನೆ, ಒಬ್ಬ ಕೂಲಿ ಮಾಡೋನು, ಗಾರೆ ಕೆಲಸ ಮಾಡೋನು. ಅದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಸರ್ವೆ ಮಾಡಿ ರಿಪೋರ್ಟ್ ಮಾಡಿರ್ತಕ್ಕಂಥದ್ದು. ಬಿಡಿ, ನಾನು ಅದನ್ನು ನೀವು ನಂಬಲ್ಲ ಅಂತಂದರೆ ಬಿಟ್ಟಾಕಿ. ಬಟ್ ಎವ್ರಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ ದೇ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ಐ ಆಮ್ ಫೇಸಿಂಗ್, ಯು ಆರ್ ಫೇಸಿಂಗ್, ಯು ಈಸ್ ಫೇಸಿಂಗ್, ಎವ್ರಿಬಡಿ ಈಸ್ ಫೇಸಿಂಗ್. ನನಗೆ 105 ರೂಪಾಯಿ ಡೀಸೆಲ್ ಆಗಿ ಪೆಟ್ರೋಲ್ ಜಾಸ್ತಿ ಆಗಿದೆ, 96 ರೂಪಾಯಿ 61 ಪೈಸೆ ಡೀಸೆಲ್ ಆಗಿದೆ, 47 ರೂಪಾಯಿ ಇತ್ತು ನನ್ನ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 46-47 ರೂಪಾಯಿ ಇತ್ತು. ಇವತ್ತು 3 ರೂಪಾಯಿ 45 ಪೈಸೆ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಇತ್ತು. ಇವತ್ತು ಎಷ್ಟಿದೆ? 31 ರೂಪಾಯಿ 84 ಪೈಸೆ. ಇದು ಒಂದು ಕಡೆ. ಸ್ಟೇಟ್ಗೆ ಎಷ್ಟಿದೆ? ಪೆಟ್ರೋಲ್ ಮೇಲೆ 35%, ಡೀಸೆಲ್ ಮೇಲೆ 24%. ಕರ್ನಾಟಕ ಒಂದು ರಾಜ್ಯದಿಂದಲೇ 7 ವರ್ಷದಲ್ಲಿ ಎಕ್ಸೈಸ್ ಡ್ಯೂಟಿ 1,21,000 ಕೋಟಿ ರೂಪಾಯಿ ಹೋಗಿದೆ ಕೇಂದ್ರ ಸರ್ಕಾರಕ್ಕೆ. ಕರ್ನಾಟಕ ಒಂದು ರಾಜ್ಯದಿಂದ 1,21,000 ಕೋಟಿ. ನಾನು ಬೇಕಾದ್ರೆ ಲೆಕ್ಕ ಕೊಡ್ತೀನಿ, ಯಾವ್ಯಾವ ವರ್ಷ ಎಷ್ಟೆಷ್ಟು ಬಂದಿದೆ, ಕೇಂದ್ರಕ್ಕೆ ಎಷ್ಟು ಹೋಗಿದೆ, ರಾಜ್ಯದ ತೆರಿಗೆ ಎಷ್ಟು, ಕೇಂದ್ರದ ತೆರಿಗೆ ಎಷ್ಟು ಅನ್ನೋದು ಬೇಕಾದ್ರೆ ಲೆಕ್ಕ ಕೊಡ್ತೀನಿ ನಾನು. ಆಯಿಲ್ ಬಾಂಡಿಂದ ಏನದು? ಆಯಿಲ್ ಬಾಂಡ್ ಬರ್ತೀನಿ ಈಗ, ಆಯಿಲ್ ಬಾಂಡ್ ಈಗ ನೋಡಿ, ಆಯಿಲ್ ಬಾಂಡ್ ಇದೆಯಲ್ಲ, ಆಮೇಲೆ ಬರ್ತೀನಿ ಅದಕ್ಕೆ. ಆಯಿಲ್ ಬಾಂಡ್ ಇದೆಯಲ್ಲ, ಮನಮೋಹನ್ ಸಿಂಗ್ ಅವ್ರು ಇದ್ದಾಗಲೇ ಬಾಂಡು ಮೆಚೂರ್ ಆಯಿತು. ಆಗ 5,762 ಕೋಟಿ ರೂಪಾಯಿನ ತೀರಿಸಿದ್ರು ಅಸಲು. ಅದಾದಮೇಲೆ 2015ರಲ್ಲಿ 2 ಬಾಂಡ್ಗಳು ಮೆಚೂರ್ ಆದವು, 1,750, 1,750. ವಾಜಪೇಯಿ ಅವರು ಇದ್ರಲ್ಲ ಆ ಕಾಲದಲ್ಲಿ ಬಾಂಡ್ಗಳನ್ನ ಪರ್ಚೇಸ್ ಮಾಡೋದಿತ್ತಲ್ಲ, ಆಗ ಯಾರು ಸರ್ಕಾರ ಇದ್ದದು? 5-6ರಲ್ಲಿ ಆಗ ಇತ್ತಲ್ಲ, ಅದು ಕಂಟಿನ್ಯೂ ಮಾಡಿ. ಯಾಕೆ ಮಾಡಿದ್ರು ಅಂತ ಹೇಳ್ತೀನಿ ಕೇಳಿ. ಒಂದು ಸರ್ಕಾರಿ ಸ್ವಾಮ್ಯದ ಆಯಿಲ್ ಕಂಪ್ನಿಗಳು ನಷ್ಟ ಆಗಬಾರ್ದು ಅಂತ. ಎರಡನೇದು, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಯ್ತಲ್ಲ, ಅದು ಗ್ರಾಹಕರ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಎರಡು ಕಾರಣಗಳಿಗೋಸ್ಕರ ಬಾಂಡ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಮಾಡಿದ್ರು. ಸಬ್ಸಿಡಿ ಕೊಡಲಿಕ್ಕೆ, ಸಬ್ಸಿಡಿ ರೂಪದಲ್ಲಿ ದುಡ್ಡು ಕೊಡಲಿಕ್ಕೆ ಮಾಡಿದ್ರು. ಅದನ್ನು ಯಾವಾಗ ಅದು ಮೆಚೂರ್ ಆಗ್ತದೆ? 2012ರಲ್ಲಿ ಮೆಚೂರ್ ಆಗಿದೆ. ಆಗ 5,762 ಮನಮೋಹನ್ ಸಿಂಗ್ ಅವ್ರ ಸರ್ಕಾರನೇ ಕೊಟ್ಟಿದೆ ಅಸಲು. ಬಡ್ಡಿ ವರ್ಷಕ್ಕೆ 9,989 ಕೋಟಿ ರೂಪಾಯಿಗಳು. 9,989 ಕೋಟಿ ರೂಪಾಯಿಗಳು. ಸೊ ಅದಾದಮೇಲೆ 2016-17ರಿಂದ ಕೊಟ್ಕೋ ಬಂದಿರೋದು, 16-17, 17-18, 18-19, 18-20, 20-21. 50,000 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. 50,000 ಕೋಟಿ ಕೊಟ್ಟಿದ್ದಾರೆ ಇಲ್ಲಿವರೆಗೆ. 7 ವರ್ಷಕ್ಕೆ ಅದು 70,000, 1 ವರ್ಷಕ್ಕೆ 10,000 ಕೋಟಿ, 7 ವರ್ಷಕ್ಕೆ 70,000 ಕೋಟಿ. ಆಯ್ತಾ? ಓಕೆ, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್ 70,000 ಕ್ರೋರ್ಸ್ ಆಯಿತು. ಅಸಲೆಷ್ಟು? 1,40,186 ಕೋಟಿ. 1,40,000. ನಾನು ಇದೆಲ್ಲ ಬಜೆಟ್ ಪುಸ್ತಕದಿಂದ ತಗೊಂಡಿರೋದು, ಕೇಂದ್ರ ಸರ್ಕಾರದ ಬಜೆಟ್ ಪುಸ್ತಕದಿಂದ ತಗೊಂಡಿರೋದು, ನಾನೇ ಬರ್ಕೊಂಡಿರೋದಲ್ಲ ಇದು. ಬೇಕಾದ್ರೆ ನೀನು ಕಾಪಿ ಕಳಿಸ್ಕೊಡ್ತೀನಿ, ಆಮೇಲೆ ನೋಡ್ಕೋ, ಅದನ್ನು ವೆರಿಫೈ ಮಾಡ್ಕೋ. ನಾನು ಕೇಂದ್ರ ಸರ್ಕಾರದ ಬಜೆಟ್ಟು ಅದು ಇಲ್ಲಿ ಇಲ್ಲಿ ಕಳಿಸಿ, ನಮ್ಗೆ ಇನ್ಸಿಡೆಂಟಲ್ ಮಾಡ್ತಾರೆ.
ಅವ್ರು ಸೆಸ್ ಆಗ್ತಾರೆ. ಅವ್ರಿಗೆ ಹೇಳಿ ಇಂತದ ಹೆಲ್ತ್ ಡಿಬೇಟ್ ಅಲ್ಲಿ ಆಗ್ಲಿ. ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷ ನಾಯಕರು ಈ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಏನ್ ಬೇಕಾದ್ರೂ ಮಾತಾಡ್ತಾರೆ ಸರ್ಕಾರ. ಕರ್ನಾಟಕ ಅನುಭವಿಸ್ತಾ ಇರ್ತಕ್ಕಂಥ ಸಂಬಂಧ ಸರ್.